Hi, good morning students. Yes, ಎಲ್ಲ ಚೆನ್ನಾಗಿದ್ದೀರಾ? Yes, ನಾನು ಸಹ ಚೆನ್ನಾಗಿದ್ದೀನಿ. ನಾವು ಇವತ್ತು ಬರೆಯೋದಲ್ಲಪ್ಪ, ಓದೋದು ಅಲ್ಲ. ಇವತ್ತು ಒಂದು ಈಸಿ ಪೇಪರ್ ಕ್ರಾಫ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ನಾವು ಹಿಂದಿನ ಕ್ಲಾಸ್ಗಳಲ್ಲಿ ವೈಲ್ಡ್ ಎನಿಮಲ್, ಡೊಮೆಸ್ಟಿಕ್ ಎನಿಮಲ್, ಯಂಗ್ ಎನಿಮಲ್ಸ್, ಹೌದಾ, ಪಾರ್ಟ್ಸ್ ಆಫ್ ದ ಬಾಡಿ, ಫ್ಲವರ್ಸ್, ಈ ರೀತಿ ಬೇರೆ ಬೇರೆದೆಲ್ಲ ಕಲ್ತಿದ್ವಿ. ಇವತ್ತು ನಾವು ಈಸಿಯಾಗಿ ಒಂದು ಸಣ್ಣ ದೋಣಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಓಕೆ, ನಿಮಗೆಲ್ಲ ದೋಣಿ ಅಂದರೆ ಇಷ್ಟ, ನೀರಲ್ಲಿ ಬಿಡ್ತೀವಿ, ಆಟ ಆಡ್ತೀವಿ. ಓಕೆ, ಈಸಿಯಾಗಿ ಹೇಗೆ ಮಾಡ್ಬೋದು ನಿಮ್ಮ ಮನೆಯಲ್ಲಿ? ನಾವಿಲ್ಲಿ ಒಂದು ಸ್ಕ್ವಯರ್ ಶೀಟನ್ನು ತಗೊಂಡಿದ್ದೀನಿ. ಏರ್ ಫೋರ್ ಶೀಟನ್ನೇ ಸ್ಕ್ವಯರಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಈ ಏರ್ ಫೋರ್ ಶೀಟನ್ನು ನಾವೇನು ಮಾಡಬೇಕು ಅಂದರೆ, ಸ್ಕ್ವಯರಲ್ಲಿದೆ ಅಲ್ವ, ಈಗ ಈ ಎಡ್ಜ್ ಇದೆ ಅಲ್ಲ, ಈ ಎಡ್ಜ್ ಈ ಎಡ್ಜನ್ನು ನಾವು ಹೀಗೆ ಫೋಲ್ಡ್ ಮಾಡಿ ನೋಡಿ, ಸಮವಾಗಿ ಇದೆರಡು ಲೈನ್ ಸಮವಾಗಿ ಇರೋ ಹಾಗೆ ನಾವಿಲ್ಲಿ ಹೀಗೆ ಫೋಲ್ಡ್ ಮಾಡಿ. ಓಕೆ, ಮತ್ತೆ ಇದನ್ನು ನಾವು ಮನೆಯಲ್ಲೆಲ್ಲ ಕರ್ಚಿಪ್ಪನ್ನು ಫೋಲ್ಡ್ ಮಾಡ್ತೀವಿ, ಅದಕ್ಕೆ ಈ ರೀತಿ ಮಾಡಿದ್ದೀವಿ, ಹೌದಾ. ಈಗ ಇದು ನಾವು ಈಗ ಇದು ಸಹ ಸ್ಕ್ವಯರ್ ಶೇಪಲ್ಲೇ ಫೋಲ್ಡ್ ಆಗಿದೆ ನೋಡಲಿ, 1 2 3 4 ಫೋರ್ ಲೇಯರ್ ಆಗಿದೆ, ಹೌದಾ. ಈಗ ನಾವು ಇದರಲ್ಲಿ ಒಂದನ್ನು ಮಾತ್ರ ಈಗ ಅರ್ಧಕ್ಕೆ ಟ್ರಯಾಂಗಲ್ ಶೇಪಲ್ಲಿ ಒಂದೇ ಒಂದನ್ನು ಮಾತ್ರ ನಾವು ಈ ಕಡೆಗೆ ಹೀಗೆ ಫೋಲ್ಡ್ ಮಾಡಬೇಕು, ಒಂದನ್ನು ಫೋಲ್ಡ್ ಮಾಡಬೇಕು. ಓಕೆ, ಇನ್ನು ಇಲ್ಲೆಷ್ಟು ಉಳಿದಿದೆ ನಮಗೆ? 3 ಉಳಿದಿದೆ ಅಲ್ವಾ. ಈ 3 ಉಳಿದಿರೋ ಪೇಪರ್ಗಳನ್ನು ಸಹ ನಾವಿಲ್ಲಿ ನಾವೀಗ ಹೀಗೆ ಫೋಲ್ಡ್ ಮಾಡಬೇಕು. ನಂತರ ಈ ಮಧ್ಯದಲ್ಲಿ ನೋಡಿ, ಈ ರೀತಿ ಹಿಂಗೆ ಟೋಪಿ ಥರ ಆಗಿರಲಿಲ್ಲ, ಇದನ್ನು ಮತ್ತೆ ಹೀಗೆ ಶೇಪ್ ಹಿಂಗೆಲ್ಲ ಬರುತ್ತೆ ಅಂದ್ಕೊಂಡಿದ್ದೀನಿ, ಈಸಿ ಆಗುತ್ತೆ. ಹೀಗಿದೆ ಫೋಲ್ಡ್ ಮಾಡಿದ ಮೇಲೆ ಈ ರೀತಿ ಓಪನ್ ಮಾಡಿದರೆ ದೋಣಿ ರೆಡಿ ನೋಡಿ, ಎಷ್ಟು ಈಸಿ ಆಗಿದೆ ಅಂತ ನೋಡಿ, ಹೌದಾ, ದೋಣಿ ರೆಡಿ ಆಯ್ತು ತಾನೇ. ಇದನ್ನು ನಾವು ತೊಟ್ಟಿಗಳಲ್ಲಿ, ತೊಟ್ಟಿ ಅಂದರೆ ದೊಡ್ಡ ತೊಟ್ಟಿ ಅಲ್ಲಪ್ಪ, ಮನೆಯಲ್ಲಿ ಸಣ್ಣ ಸಣ್ಣ ಟಬ್ಗಳಲ್ಲಿ ನೀರಿನಲ್ಲಿ ನಾವು ಈ ದೋಣಿಯನ್ನು ಈ ರೀತಿ ಬಿಡ್ಬೋದು, ದೋಣಿಯನ್ನು ಈಸಿಯಾಗಿ ನಾವು ರೆಡಿ ಮಾಡ್ಬೋದು. ನೋಡಿ, ಇದನ್ನು ಇನ್ನೂ ಒಂದು ಸಲ ತೋರಿಸ್ತೀನಿ. ನಾವು ಯಾವುದೇ ರೀತಿಯ ಪೇಪರ್ ಕ್ರಾಫ್ಟನ್ನು ಮಾಡುವಾಗ ನಾವು ಏನು ಮಾಡಬೇಕಾಗಿದ್ರೆ, ಸ್ಕ್ವಯರ್ ಶೀಟಲ್ಲಿ ಪೇಪರನ್ನು ಕಟ್ ಮಾಡ್ಕೋಬೇಕು. ಸ್ಕ್ವಯರ್ ಶೀಟಲ್ಲಿ ನಾವು ಪೇಪರನ್ನು ಕಟ್ ಮಾಡಿಕೊಂಡು ನಂತರದಲ್ಲಿ ನೋಡಿ, ಈಚೆ ಎರಡು ಪೇಪರ್ಗಳನ್ನು ಸೇರಿಸ್ಬೇಕು, ಮತ್ತು ಅದನ್ನು ಅಪೋಸಿಟಲ್ಲಿ ಫೋಲ್ಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈಗಿಲ್ಲಿ 4 ಲೇಯರ್ ಆಯ್ತಲ್ವ, ಈಗ 4 ಪದರಲ್ಲಿ ಬಂತಲ್ವ ಪೇಪರು, ಒಂದು ಪದರನ್ನು ಈಚೆಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇನ್ನು 3 ಇದೆ, 3 ಈ ಕಡೆಗೆ ಫೋಲ್ಡ್ ಮಾಡಿದ್ದೀನಿ. ಈಗ ಮತ್ತೆ ಹೀಗೆ ಫೋಲ್ಡ್ ಮಾಡಿದ್ದೀನಿ. ನಾಳೆ ಫೋಲ್ಡ್ ಮಾಡಿದ ನಂತರ ಹೀಗೆ ಓಪನ್ ಮಾಡಿದರೆ ನಿಮಗೆ ದೋಣಿ ರೆಡಿ, ಕಾಕದ ದೋಣಿಯ ಮಾಡೋಣ. ಹಾಂ ನೋಡಿ, ಪೇಪರಲ್ಲಿ ಮಾಡಿರುವಂತಹ ದೋಣಿ ರೆಡಿ ಆಯಿತು. ನೋಡಿ ಇಲ್ಲಿ ಹೇಗಿದೆ, ನಾವು ಮೊದಲೊಂದು ದೊಡ್ಡ ದೋಣಿ ಮಾಡಿದ್ವಿ, ಇಲ್ಲೊಂದು ಸಣ್ಣ ದೋಣಿಯನ್ನು ಮಾಡಿದ್ದೀವಿ. ಈ ದೊಡ್ಡ ದೋಣಿ ಹಿಂದೆ ಸಣ್ಣ ದೋಣಿ ಹೋಗ್ತಾ ಹೋಯ್ತು. ಓಕೆ, ಅದೇ ರೀತಿ ಈಸಿಯಾಗಿರೋ ಪೇಪರ್ ಕ್ರಾಫ್ಟನ್ನು ಮನೆಯಲ್ಲಿ ರೆಡಿ ಮಾಡಿ ಆಟ ಆಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.